लक्ष्मी बारम्मा बारम्मा लक्ष्मी बारम्मा इवळ जोते मातादरे जगळ आडताळे अंत गोत्तु अदक्के इवळत्र मातादोदक्के होगल्ल इवळे केत्ति केत्ति प्रश्नेगळन्न केळ्तळे अदक्के उत्तर कोडोदक्के होद्रे इवळे सिट् माड्कोळ्तळे नानु एनु माड्लि अय्यो देवरे नीविब्रु स्वल्प सुम्मने इर्तीरा ओंद् निमिष सुम्मने निंतकोळ्ळि ನೋಡಿ ನಿಮ್ಮಿಬ್ರು ಮನಸು ಸರಿಯಿಲ್ಲ ನಿಮ್ಮಿಬ್ರು ಮಧ್ಯ ಜಗಳ ತರ ಅಂತ ಯಾದ ವಿಷಯ ಅದು ಅದನ್ನ ಅಲ್ಲಿಗೆ ಬಿಟ್ಬಿಡಬೇಕು ಅಕ್ಕ ನಾನು ಹೇಳೋದನ್ನ ಸಂಪೂರ್ಣವಾಗಿ ಕೇಳಿಸ್ಕೋ ನಿಮ್ಮಿಬ್ರು ಸುಖವಾಗಿರಬೇಕು ಸಂತೋಷವಾಗಿರಬೇಕು ಅಂತ ಮನೆಯವರೆಲ್ಲ ಆಸೆ ಪಡ್ತಾರೆ ಹೀಗೆ ಹಿತಶತ್ರುಗಳ ತರ ಜಗಳ ಆಡ್ತಿದ್ರೆ ಯಾರು ಸಂತೋಷವಾಗಿರ್ತಾರೆ ಹೇಳು ಅದನ್ನ ಮೊದಲು ಅವಳಿಗೆ ದಯವಿಟ್ಟು ನೀವು ಸ್ವಲ್ಪ ಸುಮ್ಮನೆ ಇರಿ ना निमिबरू एलो कर्क नं जो बनी ननू बरोद मूड नानू बर अक् नहीं बर अन्बेड़ नानोद नहींनू नं जो बरबे चिन्नू प्लीज नन बरोदिष्टल या फोर्स नानू बर कणे अक् बर्ती अंत नंगी मेल प्रीति नहीं खंडित वागू बर्ती ಸರಿ ಎಲ್ಲ ಕರ್ಕೊಂಡು ಹೋಗ್ತೀ ಹೋಗ ಬರ್ತೀನಿ ರೆಕಾರ್ಡ್ ಸರಿ ಇದ್ದಿದ್ರೆ ಆ ಡಾಕ್ಟರ್ ಮಕ್ಕದ ಮುಂದೆ ಹಿಡಿದು ಕೇಳಬಹುದಾಗಿತ್ತು ಯಾಕೆ ಹಿಂಗ್ ಮಾಡಿದೆ ಹೇಳು ಅಂತ ಡಾಕ್ಟರ್ ಏನೋ ಡಬಲ್ ಗೆ ಮಾಡ್ತಾ ಇದ್ದಾಳೆ ಡಾಕ್ಟರ್ ಇವಳು ಆ ಕುಮದ ತರ ಕ್ರಿಮಿನಲ್ಲೇ ಇರಬೇಕು ಎಸ್ ಅನೈತ್ ರಂಜಿತ್ ಇನ್ ನನ್ನ ಕೈಲಿ ತಡೆಯಕಾಗಲ್ಲ ನನ್ನ ಪ್ರಶ್ನೆಗಳಿಗೆ ಉತ್ತರ ಬೇಕು ಕಲ್ಪನಾಕ್ಕ ಯಾಕೆ ಹೀಗೆ ಮಾಡಿದ್ಲು ಅನ್ನೋ ಪ್ರಶ್ನೆಗೆ ಉತ್ತರ ಬೇಕು ರಂಜಿತ್ ಅಯ್ಯೋ ತಾಯಿ ಸ್ವಲ್ಪ ಸುಮ್ಮನೆ ಇರ್ತೀಯಾ ಕಲ್ಪನಾಕ್ಕೆ ಹೀಗೆಲ್ಲ ಮಾಡಕ ಸಾಧ್ಯನೇ ಇಲ್ಲ ಅಂತ ಹೇಳ್ತಾ ಇಲ್ವಾ ಡಾಕ್ಟರ್ ಏನು ಸುಳ್ಳು ಹೇಳ್ತಾ ಇದ್ದಾರಾ ಚಂದುನೆ ಡಾಕ್ಟರ್ ಹತ್ರ ಕನ್ಫರ್ಮ್ ಮಾಡ್ಕೊಂಡಿದ್ದಾನೆ ತಾನೆ ಡಾಕ್ಟರ್ ಒಪ್ಪಿಕೊಂಡಿದ್ದಾರೆ ನಾನು ಫೇಕ್ ರಿಪೋರ್ಟ್ ಕೊಟ್ಟೆ ಅಂತ ಕಲ್ಪನಾಕ್ಕನೆ ಕೊಡಕ ಹೇಳಿದ್ದು ಅಂತಾನೂ ಹೇಳಿದ್ದಾರೆ ಇದರಲ್ಲಿ ತಿಳ್ಕೊಳ್ಳಕ ಇನ್ನೇನಿದೆ ರಂಜಿತ್ ಅಮ್ಮ ತಾಯಿ ಅದರಲ್ಲಿ ಏನೋ ಮಿಸ್ಟೇಕ್ ಆಗಿದೆ ಅಂತ ಸಾವಿರ ಸದಿ ಬಡ್ಕಂತಾ ಇದೀನಿ ಅದು ನಿನ್ನ ಕಿವಿಗೆ ಹೋಗ್ತಾನೆ ಇಲ್ವಾ ನೋಡು ಸ್ವಲ್ಪ ದಿನ ಸುಮ್ಮನಿದ್ರೆ ಸಾಕು ಎಲ್ಲ ಸರಿ ಹೋಗುತ್ತೆ ನಾನು ಎಲ್ಲ ಕ್ಲಿಯರ್ ಮಾಡ್ತೀನಿ ನೀನ್ ಯಾಕ ಕಲ್ಪನಾಕ್ಕನ್ನ ಬಚಾವ್ ಮಾಡಕ ನೋಡ್ತಿದ್ಯೋ ನನಗಂತೂ ಅರ್ಥ ಆಗ್ತಿಲ್ಲ ಅವಳು ಮೊದಲಿಂದನೂ ಹೀಗೇನೆ ಯಾರನ್ನು ಸಹಿಸಿಕೊಳ್ಳಲ್ಲ ಯಾರ ಹೇಳಿಗೇನು ಸಹಿಸಿಕೊಳ್ಳಲ್ಲ ಅದಕ್ಕೆ ಕಾಟ ಕೊಟ್ಲು ಚಿನ್ನು ಕಾಟ ಕೊಟ್ಲು ಕುಮುದಾಕ್ಕನಿಗೂ ಕಾಟ ಕೊಟ್ಲು ಈಗ ನನಗೆ ಕಾಟ ಕೊಡ್ತಿದಾಳೆ ಅವಳು ನೋಳು ಏನು ಅಂತ ಅನ್ಕೊಂಡಿದಾಳೆ ತಾನು ಹೇಳಿದ್ದೆ ಆಗಬೇಕು ತಾನು ಹೇಳ್ದಂಗೆ ನಡೆಯಬೇಕು ಅಂತ ವಾದ ಮಾಡ್ತಾಳೆ ಪಾಪ ಕೈಲೇಶ್ ಪಾವ ಈ ಕಲ್ಪನಾಕ್ಕನ ಕಟ್ಕೊಂಡು ಅದು ಹೇಗೆ ಜೀವನ ಮಾಡ್ತಿದಾರೋ ಛೇ ಏನಮ್ಮ ಇದು ಏನು ಮಾತಾಡ್ತಾ ಇದ್ದೀಯಾ ಅಯ್ಯೋ ಅಣ್ಣ ಅದನ್ನೆಲ್ಲ ಅವಳತ್ರ ಯಾಕೆ ಹೇಳ್ತಾ ಇದ್ದೀರಾ ನಾನೇ ನಿಮಗೆಲ್ಲ ಡೀಟೇಲ್ ಆಗಿ ಹೇಳ್ತೀನಿ ನೋಡ್ರಿ ರಂಜಿತ್ ನೀನು ಸುಮ್ಮನೆ ಇರು ಮಾತಾಡುವಾಗ ಮಧ್ಯದಲ್ಲಿ ಬಾಯಿ ಹಾಕ್ಬೇಡ ಶ್ವೇತಂಗೆ ಏನೋ ಪ್ರಾಬ್ಲಮ್ ಆಗಿದೆ ಅವಳಿಗೆ ಏನೋ ಹರ್ಟ್ ಆಗಿದೆ ಅದು ಏನು ಅಂತ ನನಗೆ ಗೊತ್ತಾಗಬೇಕು ಶ್ವೇತಾ ನೀನು ಹೇಳು ಕಲ್ಪನಾ ಇಂದ ನಿನಗೆ ಏನು ತೊಂದರೆ ಆಯ್ತು
ಅಯ್ಯೋ ಅಣ್ಣ ಅದನ್ನೆಲ್ಲ ಅವಳ ಹತ್ರ ಯಾಕೆ ಹೇಳ್ತಾ ಇದ್ದೀರಾ ನಾನೇ ನಿಮಗೆಲ್ಲ ಡೀಟೇಲ್ ಆಗಿ ಹೇಳ್ತೀನಿ ನಡ್ರಿ ರಂಜಿತ್ ಅಯ್ಯೋ ಅಣ್ಣ ನಿಮ್ಮ ಕಾಲಿಗೆ ಬೀಳ್ತೀನಿ ಬನ್ನಿ ನಾನು ಹೇಳ್ತೀನಿ ನಡ್ರಿ ಅಣ್ಣ ಹೇಳ್ತೀನಿ ಎಲ್ಲ ಹೇಳ್ತೀನಿ ನಡ್ರಿ ಅಕ್ಕ ನೀವಿಬ್ರು ಇವಾಗ ಪೂಜೆ ಮಾಡಬೇಕು ಏನು ಪೂಜೆನೆ ಇದು ದಂಪತಿಗಳು ಮಾಡೋ ಪೂಜೆ ಕಣೆ ಕಾವೇರಿ ತಾಯಿಗೆ ಪೂಜೆ ಮಾಡಿದ್ರೆ ಗಂಡ ಹೆಂಡತಿ ಮಧ್ಯೆ ಜಗಳ ಮುಂಚೆ ಬರಲ್ವಂತೆ ಅದಕ್ಕೆ ನಿಮ್ಮಿಬ್ರನ್ನೂ ಇಲ್ಲಿ ಕರ್ಕೊಂಡ್ಬಂದೆ ಚಿನ್ನು ಇದನ್ನು ನಂಬ್ತೀಯಾ ಇದು ನಂಬೋದಕ್ಕೆ ಕಣೆ ನಾನು ಇಲ್ಲಿ ಕರ್ಕೊಂಡ್ಬಂದಿರೋದು ಬಾ ಕೂರು ಶ್ರೀ ಗುರುಭ್ಯೋ ನಮಃ ಗಂಗಣಪತಯೇ ನಮಃ ಗಣಾನಾಂತ್ವಾ ಗಣಪತಿ ಗುಂ ಹವಾಮಹೇ ಕವಿಂ ಕವೀನಾಪಮಶ್ರಮಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಾನಸ್ಪತ ಆನಶೃಣ್ವನ್ನೋತಿ ಬಿಸ್ವೇದ ಸಾಧನಂ ಕುಂಕುಮಾರ್ಚನ ಪೂಜಾಂ ಕರ್ಮ ಕರಿಷ್ಯೆ ಗುಣ ಗಂಭೀರ ಯೇ ನಮಃ ಅರ್ಕ ಪುಷ್ಕರ ಸೇವಿತ ಯೇ ನಮಃ ಅಮೃತ ಸ್ವಾದು ಸಲೀಲ ಯೇ ನಮಃ ಅಗಸ್ತ್ಯ ಮುನಿ ನಾಯಕೇ ನಮಃ ಆಶಾಂತ ಕೀರ್ತಿ ತಿಲಕ ಯೇ ನಮಃ ಆಶುಗಾಗಮ ವರ್ಧಿನ್ಯೇ ನಮಃ ಇತಿಹಾಸ ಪುರಾಣೋಕ್ತ ಯೇ ನಮಃ ಕೀರ್ತಿವಾದ ನಿವಾರಿಣ್ಯೇ ನಮಃ ಉನ್ಮತ್ತ ಜನ ದುರಸ್ತ ಯೇ ನಮಃ ಊರ್ಜಿತಾನಂದದಾಯಿನ್ಯೇ ನಮಃ ಋಷಿ ಸಂಘ ಸುಸಂವಿತ ಯೇ ನಮಃ ಋಣತ್ರಯ ವಿಮೋಚನ ಯೇ ನಮಃ ಲುಪ್ತ ಧರ್ಮ ಜನೋದ್ಧಾರ ಯೇ ನಮಃ ಭಾವಿವರ್ಜಿತ ಯೇ ನಮಃ ಮೂಲ ಕಾವೇರ್ಯೈ ನಮಃ ಯಥಾಶಕ್ತಿ ಕುಂಕುಮಾರ್ಜನ ಪೂಜಾಂ ಸಮರ್ಪಯಾಮಿ ಪ್ರಾರ್ಥಿತ ಪ್ರಿಯ ಮೀರಾಸ್ವರ್ಷದ ಅಚ್ಚಂಗ ಉತ್ಪರಂಗಾಸ್ಮರ್ಜದ ಸರ್ವ ಮಂಗಳ ಮಾಂಗಲ್ಯ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ ಮಂಗಳ ದರ್ಶಯಾಮಿ ರಕ್ಷಾಂ ಧಾರಯಾಮಿ ಸ್ವಸ್ತಿ ಪ್ರಜಾಭ್ಯ ಪರಿಪಾಲಯಂತಾಂ ಧ್ಯಾಯೇನ ಮಾರ್ಗೇನ ಮಹಿಂ ಮಹಿಷಾ ಗೋಬ್ರಾಹ್ಮಣೇ ಪಿಶೋಮಸ್ತು ನಿತ್ಯಂ ಲೋಕಾ ಸಮಸ್ತ ಸುಖಿನೋ ಭವಂತು ನಿತ್ತಲ್ಲೇ ಮೂರು ಪ್ರದಕ್ಷಿಣೆ ಬಂದು ನಮಸ್ಕಾರ ಮಾಡಿ ಯಾನಿ ಕಾನಿ ಚ ಪಾಪಾನಿ ಜನ್ಮಾಂತರ ಕೃತಾನಿ ಜ ತಾನಿ ತಾನಿ ವಿನಶ್ಯಂತಿ ಪ್ರದಕ್ಷಿಣ ಪದೇ ಪದೇ ಪಾಪೋಹಂ ಪಾಪ ಕರ್ಮಾಹಂ ಪಾಪಾತ್ಮ ಪಾಪ ಸಂಭವ ತ್ರಾಹಿ ಮಾಂ ಕೃಪಯಾ ದೇವಿ ಶರಣಾಗತ ವತ್ಸಲ ಅನ್ಯತಾ ಶರಣಂ ನಾಸ್ತಿ ತ್ವಮೇವ ಶರಣಂ ಮಮ ತಸ್ಮಾತ್ ಕಾರುಣ್ಯ ಭಾವೇನ ರಕ್ಷ ರಕ್ಷ ಕವೇರಜೇ ಪ್ರದಕ್ಷಿಣ ನಮಸ್ಕಾರಾಂ ಸಮರ್ಪಯಾಮಿ ಪ್ರಾರ್ಥನೆ ಪಾಪಕ್ಷಯಂ ಬಾರಿಶುದ್ಧ್ಯಂ ಮಾಯಿರಾರೋಗ್ಯಮೇವ ಚ ಸೌಭಾಗ್ಯಮಿ ಸಂತಾನಂ ಜ್ಞಾನಂ ದೇಹಿ ಮರುದ್ರತೆ ತಲಕಾವೇರಿ ಕ್ಷೇತ್ರಕ್ಕೆ ಬಂದು ಮಾತೆಗೆ ಪ್ರಿಯವಾದಂಥ ಕುಂಕುಮಾರ್ಚನೆ ಸೇವೆಯನ್ನು ಸಲ್ಲಿಸಿದ್ವಿ. ತಮ್ಮ ಕಿಂಚಿತಾದ ಸೇವೆಯನ್ನು ಮಾತೆ ಸಂಪೂರ್ಣವಾಗಿ ಸ್ವೀಕರಿಸಿ ತಮ್ಮ ಮನಸ್ಸುಭಿಷ್ಟಗಳಿಂದ ನೆರವೇರಿಸಿಕೊಡಲಿ ಅಂತ ಪ್ರಾರ್ಥನೆ ಮಾಡಿಕೊಳ್ಳಿ. ಶ್ರೀರ್ವರ್ಚಸ್ಯ ಮಾಯುಷ್ಯಮ ಆರೋಗ್ಯಮಿದಾಪಮಾನ ಮಹೀಯತೆ ಧನಂ ಧಾನ್ಯಂ ಪಶುಂ ಪುತ್ರಂ ಶತ ಸಂವತ್ಸರಂ ದೀರ್ಘಮಾಯುಃ ಮೂಲ ಕಾವೇರಿ ಪೂರ್ಣಾನುಗ್ರಹ ಪ್ರಾಪ್ತಿರಸ್ತು ಉತ್ತರೋತ್ತರ ವೃದ್ಧಿರಸ್ತು ಯಾತ್ರಾ ಸಾಂಗತ ಫಲ ಸಿದ್ಧಿರಸ್ತು. ಪ್ರಸಾದ ತಕೊಂಡು ಹರಿವಾಣ ಮೂಲ ಕಾವೇರಿ ಪೂರ್ಣಾನುಗ್ರಹ ಪ್ರಾಪ್ತಿರಸ್ತು ಉತ್ತರೋತ್ತರ ವೃದ್ಧಿರಸ್ತು. ಸಮಸ್ತ ದುರ್ತೋಪಶಮನ ಮೂಲ ಕಾವೇರಿ ಪಾದೋದಕಂ ಪಾವನ ಶುಭಂ.
ರಂಜಿತ್ ಏನೋ ಮಾತಾಡಬೇಕು ಅಂತ ಕರ್ಕೊಂಡು ಬಂದೆ ನೀನು ಬೋನಲ್ಲಿರೋ ಪ್ರಾಣಿ ತರ ಆಚೆ ಈಚೆ ಓಡಾಡ್ತಾ ಇದ್ರೆ ಏನು ಅರ್ಥ ಏನು ಹೇಳಲಿ ನಾನು ಶ್ವೇತನ ಹತ್ರ ಮಾತಾಡೋದಕ್ಕೂ ಬಿಡ್ತಾ ಇಲ್ಲ ಕಲ್ಪನನ ಮೇಲೆ ಶ್ವೇತಾ ಯಾಕೆ ರೇಗ್ತಿದ್ದಾಳೆ ಅಂತಾನು ಹೇಳ್ತಿಲ್ಲ ಏನು ನಡೀತಾ ಇದೆ ಮನೆಯಲ್ಲಿ ಅಣ್ಣ ಅಣ್ಣ ಅದು ಒಂದು ದೊಡ್ಡ ಮಿಸ್ ಅಂಡರ್ಸ್ಟ್ಯಾಂಡಿಂಗ್ ಆಗಿಬಿಟ್ಟಿದೆ ಅಣ್ಣ ಒಂದು ಏನೋ ದೊಡ್ಡ ಗೇಮ್ ನಡೀತಾ ಇದೆ ಮನೆಯಲ್ಲಿ ಗೇಮ್ ಏನು ಗೇಮ್ ನಡೀತಾ ಇದೆ ಅಣ್ಣ ಶ್ವೇತಾ ಡಾಕ್ಟರ್ ಹತ್ರ ಚೆಕಪ್ ಗೆ ಅಂತ ಹೋಗಿದ್ಲು ಅದೆಲ್ಲ ಗೊತ್ತಾಯ್ತಲ್ವಾ ಅದು ಫೇಕ್ ರಿಪೋರ್ಟ್ ಅಂತ ಗೊತ್ತಾಯ್ತಾನೆ ಆದ್ರೆ ಶ್ವೇತಾ ಯಾಕೆ ಕಲ್ಪನಾ ಮೇಲೆ ರೇಗ್ತಾ ಇದ್ದಾಳೆ ಅದನ್ನ ಹೇಳು ಗೊತ್ತಿರೋದನ್ನ ಹೇಳಬೇಡ ಗೊತ್ತಿಲ್ಲದೆ ಇರೋದನ್ನ ಹೇಳು ಸರಿ ಅಣ್ಣ ಸರಿ ಹೇಳ್ತೀನಿ ಅಣ್ಣ ಇದನ್ನ ಕೇಳಿ ಅಣ್ಣ ಇದನ್ನ ಏನು ಕೇಳೋದು ನೆನ್ನೆನೆ ಹೊಡೆದಾಕದಿಲ್ಲ ಇದನ್ನ ಸರಿ ಮಾಡಿದಿನಿ ಅಣ್ಣ ಕೇಳಿ ಸತ್ಯ ನನ್ನ ಎದುರಿಗೆ ಹೇಳದೆ ಹೋದ್ರೆ ಪೊಲೀಸರ ಎದುರಿಗೆ ಹೇಳಬೇಕಾಗುತ್ತೆ ಇದನ್ನ ನೆನ್ನೆ ಕೇಳಿದಿನಿ ಫಾರ್ವರ್ಡ್ ಮಾಡು ಪೊಲೀಸರನ್ನ ಕರ್ಕೊಂಡು ಬರಲಾ ಸರ್ ಅವರ ಮಕ್ಕಳಾಗಲ್ಲ ಅಂತ ರಿಪೋರ್ಟ್ ಕೊಡು ಅಂತ ಯಾರು ನಿಮ್ಗೆ ಹೇಳಿದ್ರು ಇದೆಲ್ಲದಕ್ಕೂ ಕಾರಣ ಕಲ್ಪನಾನೆ ಕಲ್ಪನಾನೆ ಶ್ವೇತಾ ವಿರುದ್ಧ ಫೇಕ್ ರಿಪೋರ್ಟ್ ಕೊಡು ಅಂತ ಹೇಳಿದ್ರು ಕಲ್ಪನಾನೆ ಶ್ವೇತಂಗೆ ಮಕ್ಕಳಾಗಲ್ಲ ಅಂತ ಹೇಳು ಅಂತ ಹೇಳಿದ್ರು ಅವ್ರು ಹೇಳಿದ್ರಿಂದನೇ ನಾನು ಈ ಕೆಲಸ ಮಾಡಿದೆ ಅಣ್ಣ ಇದೇ ಅಣ್ಣ ಪ್ರಾಬ್ಲಮ್ ಆಗ್ತಿರೋದು ಫೇಕ್ ರಿಪೋರ್ಟ್ ಕೊಡೋದಕ್ಕೆ ಕಲ್ಪನಾತ್ಕೇನೆ ಕಾರಣ ಅಂತ ಶ್ವೇತಾ ಅನ್ಕೊಂಡ್ಬಿಟ್ಟಿದ್ದಾಳೆ ಛೇಛೆ ಸಾಧ್ಯನೇ ಇಲ್ಲ ರಂಜಿತ್ ಸಾಧ್ಯನೇ ಇಲ್ಲ ಕಲ್ಪನಾ ಈ ಕುಟುಂಬಕ್ಕೋಸ್ಕರ ಬದುಕಿರೋಳು ಫೇಕ್ ರಿಪೋರ್ಟ್ ಕೊಡಿಸೋದಾಗಲಿ ಇನ್ನೊಬ್ಬರ ಜೀವನ ಹಾಳು ಮಾಡೋದಾಗಲಿ ಯಾವತ್ತು ಕಲ್ಪನಾ ಮಾಡಲ್ಲ ರಂಜಿತ್ ಅಬ್ಬಾ ನನ್ನ ಮಾತನ್ನ ನೀವಾದ್ರೂ ನಂಬಿದ್ರಲ್ಲ ಥ್ಯಾಂಕ್ಸ್ ಅಣ್ಣ ಅಪ್ಪ ದೇವರೇ ನಿಮಗೆ ಜೋಡಿ ತಿಂಗಿಕಾಯಿ ಹೊಡಿಸ್ತಿದ್ದಾರೆ ನಾನು ಅಜ್ಞಾನ ಹೇಳ್ತಾ ಇರೋದು ಎಲ್ಲೋ ಏನೋ ಮಿಸ್ಟೇಕ್ ಆಗಿದೆ ಕಲ್ಪನಾಕ್ಕೆ ಈಗೆಲ್ಲ ಮಾಡಕ್ಕೆ ಸಾಧ್ಯನೇ ಇಲ್ಲ ಅಣ್ಣ ಈ ಡಾಕ್ಟರ್ ಬರೀ ಸುಳ್ಳು ಹೇಳ್ತಾರಣ್ಣ ಕಲ್ಪನಾಕ್ಕೆ ಹೆಸರು ಯಾಕೆ ತಾಂಡಿದ್ದಾರೆ ಅಂತಲೇ ಗೊತ್ತಾಗ್ತಿಲ್ಲ ಅದು ಯಾಕೆ ಏನು ನನ್ನ ಮದ್ದು ತಿಳ್ಕೊಬೇಕಣ್ಣ ಅದಕ್ಕೆ ಎದುರುಗಡೆ ಏನು ಮಾತಾಡಬೇಡ ಅಂತ ಶ್ವೇತಂಗೆ ಹೇಳ್ತಾನೇ ಇದ್ದೀನಿ ಆದರೆ ಅವಳು ಮಾತೇ ಕೇಳ್ತಾ ಇಲ್ಲ ಆದರೆ ಶ್ವೇತಾ ಅಕ್ಕ ಯಾಕೀಗ ಮಾಡಿದ್ಲು ಅಕ್ಕ ಯಾಕೀಗ ಮಾಡಿದ್ಲು ಅಂತ ಕೇಳೇ ಕೇಳ್ತೀನಿ ಅಂತ ಹಠಕ್ಕೆ ಬಿದ್ದುಬಿಟ್ಟಿದ್ದಾಳೆ ಇದೇನಾದರೂ ಕಲ್ಪನಾಕ್ಕೆ ಕಿವಿಗೆ ಬಿದ್ದರೆ ಅಷ್ಟೇ ಅಣ್ಣ ಚೇಚೆ ಹಾಗಾಗಬಾರ್ದು ರಂಜಿತ್ ಈ ವಿಷಯ ಕಲ್ಪನನ ಕಿವಿಗೆ ಏನಾದರೂ ಬಿದ್ದರೆ ಅವಳು ತುಂಬ ನೊಂದ್ಕೋತಾಳೆ ಇದು ಅವಳ ಕೆಲಸ ಅಲ್ಲ ರಂಜಿತ್ ಅವಳ ಕೆಲಸ ಅಲ್ಲ ಗಂಡ ಹೆಂಡತಿ ಅಂದರೆ ನೆನೆಯ ಎರಡು ತೀರುಗಳ ಥರ ಇರಬಾರ್ದು ಹಾಗೇನಾದರೂ ಇದ್ದರೆ ಜೀವನದಲ್ಲಿ ಒಂದಾಗಿರೋದಕ್ಕೆ ಸಾಧ್ಯವೇ ಇಲ್ಲ ಗಂಡ ಹೆಂಡತಿ ಅಂದರೆ ಎರಡು ತೀರುಗಳ ಮಧ್ಯೆ ಹರಿಯೋ ನೀರಿನ ಥರ ಇರಬೇಕು ಇಲ್ಲಿಗೆ ನಿಮ್ಮ ಪೂಜೆ ಸಂಪೂರ್ಣ ಆಯಿತು ಚಿನ್ನು ನಾನೇನು ಮಾತು ಕೇಳನಲ್ವಾ ಈಗ ನೀ ನನ್ನ ಮಾತು ಕೇಳ್ತೀಯಾ ಅಕ್ಕ ನೀನು ನನ್ನ ಮಾತು ಕೇಳಿ ಪೂಜೆ ಮಾಡಿದ್ಯಲ್ಲ ನನಗೆ ಅಷ್ಟೇ ಸಾಕು ಕಣೆ ನೀನೇನು ಕೇಳ್ದೋ ಕೇಳು ನಾನು ಮಾಡ್ತೀನಿ ಸರಿ ಹಾಗಿದ್ರೆ ನೀನು ಮತ್ತೆ ಧ್ರುವ ನಿಮ್ಮಿಬ್ರು ಸಂಬಂಧ ಸರಿ ಹೋಗ್ಲಿ ಅಂತ ನಾವು ಮಾಡಿದ ಪೂಜೆ ಇವಾಗ ನೀವು ಮಾಡಿ ನಾವಿಬ್ರು ಗಂಡ ಹೆಂಡತಿ ಚೆನ್ನಾಗಿರ್ಬೇಕು ಅಂತ ನೀನ್ ಕರ್ಕೊಂಡು ಬಂದು ಪೂಜೆ ಮಾಡಿಸ್ತಿದ್ಯ ತಾನೆ ನಮ್ಮಿಬ್ರು ಸಂಬಂಧ ಸರಿ ಹೋಗ್ಲಿ ಅಂತ ನೀನ್ ಪೂಜೆ ಮಾಡಿಸ್ದೆ ಅಲ್ವಾ ಹಾಗೆ ನಿಮ್ಮಿಬ್ರು ಸಂಬಂಧ ಸರಿ ಹೋಗ್ಲಿ ನಿಮ್ಮಿಬ್ರು ಮಧ್ಯೆ ಇರೋ ಪ್ರಾಬ್ಲಮ್ಸ್ ಎಲ್ಲ ಸಾಲ್ವ್ ಆಗ್ಲಿ ಅಂತ ನಾನ್ ಪೂಜೆ ಮಾಡಿಸ್ತೀನಿ ನನ್ನ ಆಸೆನೂ ಈಡೇರ್ಲಿ ಅರ್ಚಕರೇ ಈ ಗಂಡ ಹೆಂಡತಿ ಜೋಡಿ ಚೆನ್ನಾಗಿರಲಿ ಅಂತ ಪೂಜೆ ಮಾಡಿಸಿ
ಸರಿ ಅಮ್ಮ ನಾನು ಪೂಜೆಗೆ ರೆಡಿ ಮಾಡ್ಕೊಳ್ಳಕ್ಕೆ ಹೇಳ್ತೀನಿ ಚಿನ್ನು ಈ ಪೂಜೆ ಮಾಡೋದ್ರಿಂದ ನನ್ನ ಮತ್ತೆ ಚಂದು ಮಧ್ಯೆ ಎಲ್ಲ ಸರಿ ಹೋಗುತ್ತೆ ಅನ್ನೋದಾದ್ರೆ ನಿನ್ನ ಮತ್ತೆ ನನ್ನ ಗಂಡನ ಮಧ್ಯೆನೂ ಎಲ್ಲ ಸರಿ ಹೋಗುತ್ತೆ ನೀನೇನು ಯೋಚನೆ ಮಾಡು ಅಣ್ಣ ಹಾಗಾದ್ರೆ ಇದು ಯಾರ ಕೆಲಸ ಅಣ್ಣ ಇದು ಯಾರ ಕೆಲಸ ಇದರ ಹಿಂದೆ ಯಾರಿದ್ದಾರೆ ಅನ್ನೋದನ್ನ ತಿಳ್ಕೊಬೇಕು ರಂಜಿತ್ ಎಕ್ಸಾಕ್ಟ್ಲಿ ಅಣ್ಣ ನಾನು ಅದನ್ನೇ ಹೇಳ್ತಾ ಇರೋದು ಡಾಕ್ಟರ್ ಕಲ್ಪನಾ ಕೇಸನ್ನ ಯಾಕೆ ತಗೊಂಡ್ರು ಏನಾಗ್ತಾ ಇದೆ ಇಲ್ಲಿ ಆದ್ರೆ ಅಣ್ಣ ದೇವರಾಣೆ ಮಾಡಿ ಹೇಳ್ತೀನಿ ಇದಂತೂ ಕಲ್ಪನಾತ್ಕಿ ಕೆಲಸ ಅಲ್ವೇ ಅಲ್ಲ 100% ಇದು ಕಲ್ಪನಾ ಕೆಲಸ ಅಲ್ಲ ಇದು ಇನ್ನೊಬ್ಬ ಅಕ್ಕನ ಕೆಲಸ ಆ ಮನೆ ಹಾಳಿ ಕುಮುದನ ಕೆಲಸ ಆ ಕುಮುದ ಇದರ ಹಿಂದೆ ಇದ್ದಾಳೆ ಅವಳದೇ ಈ ಕೆಲಸ ಮನೆ ಮುರಿಯೋದು ಆ ಕುಮುದನ ಕೆಲಸನೇ ಅಣ್ಣ ಯಾರು ಅಂತ ನನಗೂ ಗೊತ್ತಿದೆ ಕುಮುದನೇ ಅಂತ ನಾನು ನಿಮಗೆ ಹೇಳಿಬಿಡಬಹುದು ಆದರೆ ಅದಕ್ಕೆ ಸರಿಯಾದ ಸಾಕ್ಷಿ ಕೊಡೋರು ಎಲ್ಲಿಂದ ಕೊಡಲಿ ಅದಕ್ಕೆ ಆ ರಗಳೇನೆ ಬೇಡ ಅಂತ ಸುಮ್ಮನಿದ್ದೀನಿ ಆದರೆ ಸಾಕ್ಷಿ ಹುಡುಕಿದ ಮೇಲೆ ಖಂಡಿತ ಆ ಕುಮುದ ಬಣ್ಣ ಬಯಲ್ ಮಾಡೇ ಮಾಡ್ತೀನಿ ಏನು ಅಷ್ಟು ಮಾಡ್ತಾ ಇದೆಯಾ ಅಣ್ಣ ನೀವೇನು ಯೋಚನೆ ಮಾಡ್ತಾ ಇದ್ರಣ್ಣ ಇದರ ಆಳಕ್ಕೆ ಇಳಿಬೇಕು ಅಂತ ಯೋಚನೆ ಮಾಡ್ತಿದ್ದೀನಿ ಅಂತ ನಾನು ಅದನ್ನು ಯೋಚನೆ ಮಾಡ್ತಾ ಇದ್ದೀನಣ್ಣ ಹಾಗಾದ್ರೆ ತಡ ಯಾಕೆ ನಾವಿಬ್ರು ಸೇರ್ಕೊಂಡು ಇದರ ಹಿಂದೆ ಯಾರಿದ್ದಾರೆ ಅನ್ನೋದನ್ನ ಸಾಕ್ಷಿ ಸಮೇತ ಹಿಡಿದು ಮನೆಯವ್ರ ಮುಂದೆ ನಿಲ್ಸೋಣ ಥ್ಯಾಂಕ್ಸ್ ಅಣ್ಣ ಥ್ಯಾಂಕ್ಸ್ ಸದ್ಯ ನೀವಾದ್ರೂ ನನ್ನ ಸಪೋರ್ಟ್ಗೆ ಇದ್ದೀರಲ್ಲ ಪಕ್ಕ ಅಣ್ಣ ಇದರಿಂದ ಯಾರ್ಯಾರಿದ್ದಾರೆ ಅಂತ ಖಂಡಿತ ಕಂಡಿಡದೆ ಹಿಡಿತೀವಿ ಎಷ್ಟು ಹೇಳಿದ್ರು ಅಷ್ಟೇ ಬುದ್ಧಿನೇ ಬರಲ್ಲ ಹೌದೌದು ನಿಜ ಎಷ್ಟು ಹೇಳಿದ್ರು ಅಷ್ಟೇ ಬುದ್ಧಿನೇ ಬರಲ್ಲ ಅದನ್ನ ಯಾವ ರೀತಿ ಹೇಳಬೇಕು ನನಗಂತೂ ಗೊತ್ತಾಗ್ತಾ ಇಲ್ಲ ಮನುಷ್ಯರನ್ನ ಸೂಕ್ಷ್ಮವಾಗಿ ಗುರುತಿಸಬೇಕು ಕೆಲವೊಬ್ಬರಿಗೆ ಸಾಕ್ಷಿ ಸಮೇತ ತೋರಿಸಿದ್ರು ಗುರುತಿಸೋಕ್ಕಾಗಲ್ಲ ತಾವು ಹೇಳಿದ್ದೆ ಸರಿ ತಾವು ಹೇಳಿದ್ದೆ ನಿಜ ಅಂತ ಅಹಂಕಾರ ತೋರಿಸ್ತಾರೆ ಸೇಮ್ ಡಿಟ್ಟೋ ಡಿಟ್ಟೋ ಅಕ್ಕ ಸುಮ್ಮನೆ ಇರೆ ನೀನು ಸುಮ್ಮನೆ ಇರೆ ನಾನು ಏನಾದರೂ ಮಾತಾಡೋಣ ಅವನ ತಾನೇ ಶುರು ಮಾಡಿದ್ದು ನೀನು ಅವನಿಗೆ ಮಾತ್ರ ಏನೂ ಹೇಳೋದಿಲ್ಲ ಯಾಕೆ ನೀವು ಸ್ವಲ್ಪ ಚಿನ್ನು ಇವಳು ಹಠದಿಂದ ನರಳ್ತಾ ಇರೋಳು ನೀನು ಇವಳು ಹಠದಿಂದ ನೋ ಅನ್ಭವಿಸ್ತಾ ಇರೋಳು ನೀನು ನಿನ್ನ ಕಣ್ಣಲ್ಲಿ ನೀರು ಕಾಣ್ತಾ ಇದ್ರು ಇವಳು ಹಠನೇ ಸಾಧಿಸ್ಬೇಕು ಅಂತ ಅನ್ಕೊಂಡಿದ್ದಾಳಲ್ಲ ಮೊದಲು ಅವಳಿಗೆ ಹೇಳು ನನಗೆ ಹೇಳ್ಬೇಡ ನಾನು ಏನು ಮಾಡ್ತಿದ್ದೀನಿ ಅನ್ನೋದು ನಂಗೆ ಚೆನ್ನಾಗಿ ಗೊತ್ತು ಹೌದೌದು ಎಲ್ಲರಿಗೂ ಅವ್ರವ್ರು ಏನೇನು ಮಾಡ್ತಿರ್ತಾರೋ ಅದು ಚೆನ್ನಾಗಿ ಗೊತ್ತಿರುತ್ತೆ ಸುಮ್ಮನಿರೋದು ಒಳ್ಳೇದು ಹೌದು ಹೌದು ಅವ್ರವ್ರನ್ನ ಅವ್ರವ್ರ ಪಾಡಕ್ಕೆ ಬಿಟ್ಬಿಡೋದು ಒಳ್ಳೇದು ಬಂಡೆ ಮೇಲೆ ನೀರು ಹೊರೋದಕ್ಕಾಗುತ್ತೆ ಗೊತ್ತು ತಾನೆ ನೋಡಮ್ಮ ಈಗ ರಾಹುಕಾಲ ಪೂಜೆ ಮಾಡೋ ಕಾಲ ಮತ್ತಾವಾಗಲಾದರೂ ಬನ್ನಿ ಪೂಜೆ ಮಾಡಿಸ್ತೀನಿ ಮತ್ತೆ ನೀವು ಪೂಜೆ ಮಾಡ್ತೀನಿ ಅಂತ ಹೇಳಿದ್ರಿ ಹೌದಮ್ಮ ಅವಾಗ ಟೈಮ್ ಚೆನ್ನಾಗಿತ್ತು ಈಗ ರಾಹುಕಾಲ ಆಮೇಲೆ ಸೂರ್ಯಾಸ್ತ ಸೂರ್ಯಾಸ್ತದಲ್ಲಿ ಪೂಜೆ ಮಾಡಬಾರ್ದು ಒಳ್ಳೇದಲ್ಲ ನೀನೇನೇ ಮಾಡಿದ್ರು ಚಿನ್ನನ ಕಾಪಾಡೋದಕ್ಕೆ ಆ ದೇವರಿದ್ದಾನೆ ಅನ್ನೋದಕ್ಕೆ ಇದೇ ಸಾಕ್ಷಿ ಹೌ ರೂಡ್ ಚಂದು ಚಂದು ಥ್ಯಾಂಕ್ ಯು ಸರ್ ಬೇಡಪ್ಪ ಬೇಡ ಒಳ್ಳೆ ಕೆಲಸನೇ ಮಾಡಿದ್ಯಾ ಗಂಡ ಹೆಂಡತಿನೇ ಪೂಜೆ ಮಾಡಬೇಕು ಗಂಡ ಹೆಂಡತಿನ ಬಿಟ್ಟು ಗೆಳೆಯ ಗೆಳತಿಯವ್ರು ಮಾಡೋದಲ್ಲ ಇದು ಥ್ಯಾಂಕ್ ಯು ಗುರುಗಳೇ ನಿಮ್ಮಿಂದ ತುಂಬಾ ಉಪಕಾರ ಆಯ್ತು ಥ್ಯಾಂಕ್ ಯು ಸೋ ಮಚ್ ಅಂದ್ರೆ ಪೂಜೆ ಮಾಡೋದ್ ಬೇಡ ಅಂತ ಧ್ರುವ ಗುರುಗಳಿಗೆ ಹೇಳಿದ್ದ ಬರ್ತೀನಿ
ಬನ್ನಿ ಬನ್ನಿ, ಪೂಜೆಗೆಲ್ಲ ರೆಡಿ ಮಾಡಿದ್ದೀನಿ, ಕೂತ್ಕೋ ಹೋಗಿ ಬರ್ತೀನಿ. ಅಂದ್ರೆ ಈಗ ರಾಹುಕಾಲ ಇಲ್ವಾ, ಈಗ ಪೂಜೆ ಮಾಡಬಹುದಾ? ಧ್ರುವ ಹೇಳಿದ್ರಿಂದ ಗುರುಗಳು ರಾಹುಕಾಲ ಇದೆ ಪೂಜೆ ಬೇಡ ಅಂದ್ರ. ಲಕ್ಷ್ಮೀವ್ರೆ ಬನ್ನಿ ಹೊರಡೋಣ. ಅಯ್ಯೋ ಇದೆಲ್ಲ ಏನು ಬೇಡ ಲಕ್ಷ್ಮೀವ್ರೆ, ನಡೀರಿ ಹೋಗೋಣ. ಕಾವೇರಮ್ಮ ಏನಮ್ಮ ನೀನು ಲೀಲೆ, ಗಂಡ ಹೆಂಡತಿ ಒಂದಾಗಬೇಕು ಅಂತ ಪೂಜೆ ಮಾಡಿಸ್ತವರು ಒಬ್ರಿಗೊಬ್ಬರಿಗೆ ಮುಖ ನೋಡ್ದಂಗೆ ಹೋಗ್ತಾ ಇದ್ದಾರೆ. ಇವ್ರು ಗಂಡ ಹೆಂಡತಿನೂ ಅಲ್ಲ, ಪೂಜೆನೂ ಮಾಡಿಸ್ತಿಲ್ಲ, ಆದರೂ ಒಂದಾಗಿ ಹೋಗ್ತಾ ಇದ್ದಾರೆ. ಏನಮ್ಮ ತಾಯಿ ನೀನು ಲೀಲೆ. ಹೊಸ ಭೂಮಿ ನೀ ಹೆಜ್ಜೆ ಇಟ್ಟಲ್ಲಿ ಹೊಸದಾಗಿ.